ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಯಶಸ್ವಿನಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನೀಗ ಕನ್ನಡ ವಿಷಯದಲ್ಲಿರುವ ಒಂದು ಪದ್ಯದ ಬಗ್ಗೆ ತಿಳಿಸಿಕೊಡುತ್ತೇನೆ. ಜನಪದ ಸಾಹಿತ್ಯವು ಆಕಾಶದಷ್ಟು ವಿಶಾಲ, ಸಾಗರದಷ್ಟು ಆಳ. ಅದರಲ್ಲಿ ಜನಪದ ಒಂದಾಗಿದೆ. ಜನಪದ ಎಂದರೆ ಹಳ್ಳಿಯ ಜನರ ಸಂಗೀತ. ಹಳ್ಳಿಯ ಜನರು ತಮ್ಮ ದಿನನಿತ್ಯ ಕೆಲಸಗಳನ್ನು ಮಾಡುವಾಗ ತಮ್ಮದೇ ಪದಗಳಲ್ಲಿ ಹಾಡುಗಳನ್ನು ಕಟ್ಟಿ ಹಾಡುತ್ತಿದ್ದರು. ಇಂತಹ ಜನಪದ ಹಾಡು ನಮ್ಮ ಕನ್ನಡ ವಿಷಯದಲ್ಲಿದ್ದು ನಮ್ಮ ಶಿಕ್ಷಕರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಹಾಡನ್ನು ನನ್ನ ಗೆಳತಿ ತುಂಬ ಅದ್ಭುತವಾಗಿ ಹಾಡುತ್ತಾಳೆ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೇ ಉದುರಮ್ಮ, ಜಲ್ಲ ಜಲ್ಲನೇ ಉದುರಮ್ಮ, ನಾ ನಿನಗೆ ಬೆಲ್ಲ ದಾರತಿಯ ಬೆಳಗ್ಗೇನು, ಬೆಲ್ಲ ದಾರತಿಯ ಬೆಳಗ್ಗೇನು. ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿ ಎಂಬ ಇಡಿಗೂಟ, ಚಂದ್ರಮತಿ ಎಂಬ ಇಡಿಗೂಟ ಇಟ್ಕೊಂಡು ತಂದೆ ತಾಯಿಗಳ ನಿನದೇನ, ತಂದೆ ತಾಯಿಗಳ ನಿನದೇನ. ರಾಗಿಯು ಮುಗಿದಾವು ರಾಜನ ಹೆಚ್ಚವು, ನಾನು ಹಿಡಿದ ಕೆಲಸ ಒದಗ್ಯಾವು, ನಾನು ಹಿಡಿದ ಕೆಲಸ ಒದಗ್ಯಾವು. ರಾಗಿ ಕಲ್ಲೆ ನಾ ತೂಗಿ ಬಿಡುತ್ತೀನಿ ಬಲದೋಳು, ನಾ ತೂಗಿ ಬಿಡುತ್ತೀನಿ ಬಲದೋಳು. ಕಲ್ಲು ಬಿಟ್ಟೇನೆಂದು ಸಿಟ್ಟ್ಯಾಕೆ ಸರಸ್ವತಿಯೇ, ಕುಕ್ಕೇಲಿ ರಾಗಿ ಬೆಳೆಯಾಲಿ, ಕುಕ್ಕೇಲಿ ರಾಗಿ ಬೆಳೆಯಾಲಿ. ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ, ಮತ್ತೆ ರಾತ್ರಿಗೆ ಬರುತ್ತೀನಿ. ಕಲ್ಲು ಕೊಟ್ಟ ಮನೆಗೆ ಎಲ್ಲ ಭಾಗ್ಯ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ. ಆ ಮನೆಗೆ ಮಲ್ಲಿಗೆ ಮುಡಿಯೋ ಸಸಿ ಬರಲಿ, ಮಲ್ಲಿಗೆ ಮುಡಿಯೋ ಸಸಿ ಬರಲಿ. ಧನ್ಯವಾದಗಳು.